ಆಕ್ಚುಲಿ ಪಾಪ ಆರ್ ಆರ್ ನಗರಿಂದ ಬೇರೆ ಆಕ್ಚುಲಿ ಅದು ಉಲ್ಟಾ ಆಗಿದೆ. ನಾನು ಆರ್ ಆರ್ ನಗರಕ್ಕೆ ಶಿಫ್ಟ್ ಆಗ್ಬಿಟ್ಟಿದೆ ಮುಂಚೆನೆ, ಆರ್ ಆರ್ ನಗರದಿಂದ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದೆ. ಅದು ಒನ್ ಆಫ್ ದಿ ರೀಸನ್ ಇವರು. ಸೊ ಅಂದ್ರೆ ಸಹಜ ಅಲ್ವಾ, ಅಂದ್ರೆ ಅರ್ಧಾಂಗಿಗೋಸ್ಕರ ಒಂದಷ್ಟು ಕೆಲಸ ಮಾಡ್ಬೇಕಾಗುತ್ತೆ, ಅವರು ನಂಗೋಸ್ಕರ ಒಂದಷ್ಟು ಮಾಡ್ತಾರಲ್ಲ. ಅಂದ್ರೆ ನಮ್ಗೆ ನನಗೂ ದೊಡ್ಡ ಕುಟುಂಬ ಇಷ್ಟ, ಫ್ಯಾಮಿಲಿ ಇಷ್ಟ. ಸೊ ಅಪ್ಪ ಇವರು ನಾನು ಎಲ್ಲರೂ ಒಟ್ಟಿಗೆ ಇರಬೇಕು ಅಂತಂದ್ರೆ ಒಂದು ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ, ಒಂದು ಸ್ವಲ್ಪ ಸ್ಪೇಷಿಯಸ್ ಮನೆಗೆ ಹೋಗೋಣ ಅಂತ ಶಿಫ್ಟ್ ಆದ್ರು. ಇದನ್ನ ಯಾರು ಯಾರು ಕನ್ನಡ ಪಿಕ್ಚರ್ ಅಪ್ಪ ಲೋಕಿ, ಏನೋ ರೌಂಡ್ ಮಾರ್ಕ್ ಹಾಕಿ ಪೆಂಡೆಂಟ್ ನನ್ನ ಕನ್ನಡಕ ಏನು ಬಿಟ್ಟಿಲ್ಲ. ತುಂಬಾ ಖುಷಿ ಆಗಿತ್ತು. ಕರ್ಲಿ ಹೇರ್ ಇದೆ, ಅದನ್ನ ರೌಂಡ್ ಮಾರ್ಕ್ ಮಾಡಿ ತೋರಿಸಿದೆ, ಸ್ಟ್ರೈಟ್ ಮಾಡ್ಕೊಂಬಂದಿನಿ. ಅಂದ್ರೆ ನನ್ಗೆ ಸಿ ಶೂಟಿಂಗ್ ಅಂದ್ರೆ ಏನೇ ಕೆಲಸ ಮಾಡಿದ್ರು, ಯಾವ್ದೇ ಒಂದು ಇದು ಮಾಡ್ತಿದ್ರು, ಅದ್ರಲ್ಲಿ ಕಂಪ್ಲೀಟ್ ಆಗಿ ನನ್ನನ್ನ ನಾನು ತೊಡಗಿಸ್ಕೋಬೇಕು, ಅದನ್ನ ನಾನು ಎಂಜಾಯ್ ಮಾಡ್ಬೇಕು ಅಂತ. ಇವಾಗ ದಿಸ್ ಇಸ್ ಅ ಡಿಫ್ರೆಂಟ್ ಫೇಸ್. ಸೊ ಮದ್ವೆ ಆಗ್ತಿದ್ದೀನಿ, ಸೊ ಫ್ಯಾಮಿಲಿ ಮತ್ತೆ ಈ ಒಂದು ಹೆಂಡತಿ ಅನ್ನೋ ಸ್ಥಾನ ಆಗಿರ್ಬೋದು, ಸೊ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಐ ವಾಂಟ್ ಟು ಎಂಜಾಯ್ ದಿಸ್. ಇದನ್ನ ಎಂಜಾಯ್ ಮಾಡಿ ಇದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂದ್ರೆ ಖಂಡಿತ ಮಾಡ್ತೀನಿ. ನನ್ನ ಒತ್ತಾಯ ಅಂತೂ ಖಂಡಿತವಾಗ್ಲೂ ಇದೆ, ನೀವು ಆಕ್ಟ್ ಮಾಡ್ಬೇಕು ಅಂದ್ರೆ. ಯಾಕಂದ್ರೆ ನಾನು ಫ್ಯಾನ್ ಆಗಿ ಪರಿಚಯ ಆಗ್ಬಿಟ್ಟು ಇವಾಗ ಏ ಮದುವೆ ಆಗಿದೆ ಹೆಂಡತಿ ಮಾ ಆಕ್ಟ್ ಮಾಡ್ಬೇಡ ಅನ್ನಕ್ಕಾಗಲ್ಲ. ಸೊ ಅದು ನನ್ನ ಮೇಲೆ ನಾನೇ ಕಾಂಟ್ರಡಿಕ್ಟ್ ಮಾಡ್ಕೊಂಡಂಗೆ. ಸೊ ಶಿ ಹ್ಯಾಸ್ ಟು ಆಕ್ಟ್. ಅಂಡ್ ಈಗ ಒಂದು ಸ್ವಲ್ಪ ನಾನೇ ಬ್ರೇಕ್ ತಗೊಂಡಿದ್ದೆ, ಒಂದು ಒಂದೆರಡು ವರ್ಷಗಳ ಕಾಲ ಈಗ ಯಾವುದು ಒಪ್ಕೋತಾ ಇರಲಿಲ್ಲ ಸಿನಿಮಾಗಳು. ಈಗ ಮದ್ವೆ ಆದ್ಮೇಲೆ ಕೂಡ ಒಂದು ಸ್ವಲ್ಪ ಚಿಕ್ಕ ಬ್ರೇಕ್ ಬೇಕು ನನಗೂ ಕೂಡ, ಯಾಕಂದ್ರೆ 15-16 ವರ್ಷದಿಂದ ಡೈಲಿ ರೊಟೀನೇ ಅದಾಗ್ತಿತ್ತು. ಬೆಳಿಗ್ಗೆ ಎದ್ದೇಳು, ರೆಡಿ ಆಗು, ಶೂಟಿಂಗ್ ಹೋಗು, ಬಾ, ಅಥವಾ ಹಬ್ಬಗಳಲ್ಲಿ ಮಾತ್ರ ಬ್ರೇಕ್ ತಗೋ, ಫ್ಯಾಮಿಲಿ ಜೊತೆ ಇರು. ದಟ್ ಯೂಸ್ ಟು ಬಿ ಮೈ ರೊಟೀನ್. ಸೊ ಇವಾಗ ಈ ಫೇಸ್ ನ ಐ ವಾಂಟ್ ಟು ಎಂಜಾಯ್. ನೀವು ಸ್ವಲ್ಪ ಟೈಮ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಇಬ್ಬರದು ಇದೆ, ಇಲ್ಲೊಂದು ಹೆಚ್ ಎಸ್ ಇದೆ, ಇಲ್ಲಿ ವಿ ಎಸ್ ಇದೆ. ಸೊ ಫ್ಯಾನ್ಸ್ ಇದಕ್ಕೆ ಅಲ್ಲಿ ಅಂದ್ರೆ ಅಲ್ಲಿ ಬರ್ತಾ ಇಲ್ಲ ಇಲ್ಲೋ ಇದ್ನಲ್ಲ. ಅವಂದು ಒತ್ತಾಯ ನಮ್ ಯಾರ್ದು ಅಲ್ಲ, ಅಂದ್ರೆ ಇವ್ರು ಯಾರ್ದು ಪೋಸ್ಟ್ ಮಾಡಿಲ್ಲ. ಮೇ ಬಿ ಫಸ್ಟ್ ಟೈಮ್ ಪೋಸ್ಟ್ ಮಾಡಿದ್ದು ಒಂದು ಕಾರಣ ಇರ್ಬೋದು, ಬಟ್ ಅದ್ ಕಾರಣ ಪ್ರಮುಖ ಅವನು. ಅದನ್ನ ಕವರ್ ಮಾಡಕ್ಕೆ ಡ್ಯಾನ್ಸ್ ಪಾರ್ಟ್ನರ್ ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ವಿ. ತುಂಬಾ ಕಷ್ಟಪಟ್ಟಿದೀವಿ, ಅದೇ ಹೇಳಿದ್ನಲ್ಲ, ಕವರ್ ಮಾಡಕ್ಕೆ, ಕವರ್ ಅಪ್ ಕವರ್ ಮಾಡ್ಕೊಳಕ್ಕೆ ಗೊತ್ತಾಗಬಾರ್ದು ಅನ್ನಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಕಷ್ಟ ಆಗ್ತಿತ್ತು, ತುಂಬಾ ಒಳ್ಳೆ ಫೋಟೋಸ್ ಇದೆ, ವಿಡಿಯೋಸ್ ಇದೆ, ಅಥವಾ ಇದನ್ನ ಹೇಳ್ಕೋಬೇಕು, ಹೇಳೋ ಸಂದರ್ಭ ಬರೋವರೆಗೂ ಕಾಯ್ಬೇಕು. ಬಟ್ ಆದ್ರೂ ಏನಾದ್ರು ಆ ವಿಡಿಯೋ ಹಾಕೋಣ ಅಂತ ಅನ್ಸಿ ಹಾಕಿದ್ವಿ, ಬರ್ಡೇ ವಿಶಸ್ ಗೆ ಅದು ಹಾಕಿದ್ದು, ಒಂದು ರೀಸನ್ ಇಟ್ಕೊಂಡೆ ಹಾಕಿದ್ವಿ. ಈ ಸಲ ಏನಾಗೋಯ್ತು ಅಂದ್ರೆ ಈ ಪೋಸ್ಟರ್ಸ್ ಎಲ್ಲ ಹೀರೋಯಿನ್ ಗಳೇ ಲಾಂಚ್ ಮಾಡ್ಬೇಕು ಅಂತ. ಸೊ ಹೀರೋಯಿನ್ ಲಾಂಚ್ ಮಾಡ್ಬೇಕು ಮಾಡ್ತಾರೆ, ಓಕೆ. ಈಗ ನಮ್ಮ ಹೀರೋಯಿನ್ ಅಂತ ಹೆಂಗೇಳಿ ನಾನು, ಸೊ ಬೇರೆಯವ್ರ ಹತ್ರ ನಾನು ಕೇಳಂಗೂ ಇಲ್ಲ. ಅಫ್ಕೋರ್ಸ್ ಗಂಡ್ ಮಕ್ಳು ಪ್ರಾಬ್ಲಮ್ ಅರ್ಥ ಆಗ್ಬೋದು. ಸೊ ಅಲ್ಲ ಅವನ್ಗೆ ಅದೇ ಸುಳಿವು ಕೊಟ್ಟಿದ್ವಿ, ಇಲ್ಲಿ ಪಾರ್ಟ್ನರ್ ಡ್ಯಾನ್ಸ್ ಪಾರ್ಟ್ನರ್ ತರ ಸುಳಿವು ಕೊಟ್ಟಿದ್ವಿ ಅವನ್ಗೆ. ಏನಂದ್ರೆ ಇಬ್ರು ಈ ಲಾಕ್ಡೌನ್ ಆದ್ಮೇಲಿಂದ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿದ್ದೆ, ಅವನು ಅವ್ರ ಮನೆಗೆ ಅವನು ನೆಂಟಾಗ್ಬಿಟ್ಟಿದ್ದ. ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅವನು ತೊಡಸ್ಕೊಂಡಿದ್ದೆ, ನಾನು ತೊಡಸ್ಕೊಂಡಿದ್ದೆ. ನಮ್ಮ ಕ್ವಾಲಿಟಿ ಟೈಮ್ ಅಥವಾ ಪ್ರೈವೇಟ್ ಟೈಮ್ ನಾವೇನ್ ಸಾಮಾನ್ಯ ಕಳಿತೀವಲ್ಲ ಅತಿ ಸಿಗಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾಹ್ನ ಸಿಕ್ಕಿತ್ತು, ಬಹಳ ದಿವಸಗಳ ನಂತರ, ಮೋಸ್ಟ್ಲಿ ಒಂದು ಒಂದೂವರೆ ಎರಡು ವರ್ಷದ ನಂತರ ಇವತ್ತು ಮಧ್ಯಾಹ್ನ ಸಿಕ್ವಿ. ಸಿಕ್ಕಿ ಒಂದು ಅಷ್ಟೊತ್ತು ಕೂತು ಹರಟ್ಕೊಂಡು, ಪಾ ನೋಡಪ್ಪ ನರ್ದಾಂಗಿ ನೋಡ್ಕೊಬಿಡು, ನೀನು ಹೊರಗಡೆ ಎಲ್ಲ ಸ್ಟೇಟ್ಮೆಂಟ್ ಆ ರೀತಿ ಕೊಟ್ಟಿರೋದು ತುಂಬಾ ನಂಗೆ ನೋವಾಯ್ತು, ವಸಿಷ್ಠನ ಮದುವೆ ವಿಚಾರ ಹೇಳ್ಬಿಡಿ ನಂಗೆ ನೋವಾಗುತ್ತೆ ಅಂತ ಹೇಳಿದ್ದ ಅವರು. ನೀ ಆ ರೀತಿ ಮಾತ್ರ ನಂಗೆ ನೋವಾಗುತ್ತೆ ಅಂತ ಹೇಳಿ ಅಂದ್ರೆ ಅವಾಗಲೇ ಕೊಟ್ಟಿದ್ದ ಹಿಂಟ್ಸ್ನಲ್ಲ ಇವತ್ತು ಡಿಸ್ಕಸ್ ಮಾಡಿದ್ವಿ. ದೆನ್ ಓ ಹೌದಲ್ವಾ ಹೇಳಿದ್ದೆ ಅಲ್ವಾ ಮಗ ನೀನು ಅಂತ ಅವನು. ಸೊ ಖುಷಿ ಆಗಿದೆ ಅಂದ್ರೆ ಒಂದು ಆ ತರ ಗೆಳೆತನ ವಿರಳ, ಒಂದೇ ರೀತಿ ಜರ್ನಿ, ಒಂದೇ ರೀತಿ ಇದು. ಅದನ್ನು ಬೇರೆ ಜನರ ರಿಕ್ವೆಸ್ಟ್ನು ಹೇಳ್ಬಿಟ್ಟೆ ನಾನು ಮಧ್ಯಾಹ್ನ ಮಾತಾಡ್ತಾ, ಅಪ್ಪ ಈಗ ನಿಮ್ಮ ಮದುವೆ ಆಗ್ತಾ ಇದೆ, ನೀವು ಅಡುಗೆ ಬಂದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಈಗ ಮದುವೆನು ಬೇಗ ನೀವು ನೋಡ್ಕೊಂಡು ಬೇಗ ಗೊತ್ತು ಮಾಡ್ಕೊಂಬಿಡಪ್ಪ ಅಂತ ಹೇಳಿದೀನಿ. ನಿಮ್ಮೆಲ್ಲರೂ ಪರವಾಗಿ ರಿಕ್ವೆಸ್ಟ್ ಮಾಡಿ ಒಂದಿಬ್ರು ನಿಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಮದುವೆ ಮದುವೆ ಮಾಡ್ಕೊಳಕ್ಕೆ ಹೇಳಿ ಅಂತ ಯಾರು ಅಂದಿದ್ರಿ ನೀವು ಯಾರು.
ಸೊ ಅದನ್ನು ಹೇಳಿದ್ದೀನಿ ನಿಮ್ಮ ಪರವಾಗಿ, ಹಿ ವಿಲ್ ಬಿ ದೇರ್. ಅವನು ನನ್ನ ಜೀವನದ ಬಹುಪಾಲು, ಆದರೆ ಎಲ್ಲ ವಿಚಾರದಲ್ಲೂ ಅವನಿರ್ತಾನೆ. ಈಗ ನನ್ನ ಮಡದಿಯಾಗಿ, ನನಗೆ ಮತ್ತೊಬ್ಬ ತಾಯಿಯಾಗಿ, ನನ್ನ ಮನದರ್ಶಿ ಬಂದಿದ್ದಾಳೆ. ನಿಮ್ಮೆಲ್ಲರಿಗೂ ನಿಮ್ಮ ಮೂಲಕ ಈ ಮೂಲಕ ಪರಿಚಯ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ಒಂದಷ್ಟು ದಿನಗಳ ಪ್ರೀತಿ, ಅದಕ್ಕೆ ಮದುವೆ ಅಂತಕ್ಕಂಥದ್ದು ಈ ಅದನ್ನು ಅಂದರೆ ಮದುವೆ ಅನ್ನೋದು ಮನೆಗಳಿಗೆ, ನಮಗೆ ಮನೆಗಳಿಗಲ್ಲ ಅಂತ. ಸೊ ನಮ್ದು ಯಾವಾಗಲೂ ಮದುವೆ ಆಗೋಗಿದೆ ಅಮ್ಮ ಇದು ಮನೆಗಳಿಗೆ ಅಂತ ಹೇಳಿ ಈ ಓಡಾಟದಲ್ಲಿ ಪಾಪ ಸ್ಟ್ರೆಸ್ ಆಗ್ಬಿಡ್ತಾರಲ್ಲ, ಅಯ್ಯೋ ಅದಾಯ್ತು ಅದು ಫಾಲೋ ಅಪ್ ಮಾಡಬೇಕು, ಇದು ಫಾಲೋ ಅಪ್ ಮಾಡಬೇಕು, ಅದಾಗಿಲ್ಲ ಇದಾಗಿಲ್ಲ, ಟೆನ್ಷನ್ ಆಗ್ಬಿಡಿ, ನಮ್ಮ ಮದುವೆ ಆಗೋಗಿದೆ, ನಮ್ಮ ಮದುವೆ ಆಗೋಗಿದೆ ಇದು ಮನೆಗೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಇಷ್ಟೊತ್ತು ಜೊತೆಲಿ ಕೂತ್ ಮಾತಾಡ್ತಿರೋದು ತುಂಬಾ ದಿನ ಆಗಿತ್ತು. ಸೊ ಕೆಲ್ಸ ಕೆಲ್ಸ ಅಥವಾ ಪ್ರಿಪರೇಷನ್ಸ್ ಅಂತ ಓಡಾಟದಲ್ಲಿ ಬೇರೆ ಬೇರೆ ಕಡೆ ಇದ್ವಿ. ಸೊ ಬೇರೆ ಬೇರೆ ಊರಲ್ಲಿ ಶೂಟ್ ಮಾಡ್ತಾ ಇದ್ವಿ, ಹಾಗಾಗಿ ನಮಗೆ ಕಡಿಮೆ ಟೈಮ್ ಇತ್ತು. ಅದಾದ್ಮೇಲೆ ಆಗ್ಲೇ ಹೇಳ್ದಂಗೆ ಲವ್ ಮ್ಯಾರೇಜ್ ಆಗಿ, ಲವ್ ಮಾಡಿದ್ದು ಅರೇಂಜ್ ಮ್ಯಾರೇಜ್ ಮನೆಯವ್ರು ಮಾಡ್ಕೊಂಡಿದ್ದೆ. ಇವರೆಲ್ಲ ಸೇರಿ ಈ ಡೇಟ್ ಅಲ್ಲೇ ಮದುವೆ ಆಗಬೇಕು, ಈ ಡೇಟ್ ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತ ಅವರ ಒತ್ತಾಯದ ಮೇರೆಗೆ ಇಷ್ಟು ಹತ್ತಿರದಲ್ಲಿ ಮದುವೆ. ಅಂಡ್ ಬೇರೆ ಪ್ರಿಪರೇಷನ್ಸ್ ಅದರಲ್ಲಿ ತೊಡ್ಕೊಂಡಿದ್ವಿ, ಔಟ್ಡೋರ್ ಶೂಟ್ ಅಲ್ಲಿ ಇದ್ದೆ ನಾನು, ಸಿಗಕ್ಕಾಗಿರ್ಲಿಲ್ಲ. ಹಾಗಾಗಿ ಈ ಒಂದು ಶಾರ್ಟ್ ನೋಟಿಸ್ ಅಲ್ಲಿ ನಿಮ್ನೆಲ್ಲ ಕರಿಬೇಕಾಯ್ತು. ಇಷ್ಟು ತಡವಾಗಿ ನಿಮ್ಗೆ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ಸಾರಿ. ನಿಮ್ಗಳ ಫೋನ್ ಎತ್ತದೇ ಇರೋ ರೀತಿ ನಾನು ಯಾವತ್ತೂ ಇರಲಿಲ್ಲ, ಅವರು ಇರಲಿಲ್ಲ ಸಾಮಾನ್ಯ. ಈ ಸಲ ಅನ್ಅವಾಯ್ಡಬಲ್ ಸಿಚುವೇಶನ್ಸ್, ಫೋನ್ ಎದ್ದೇ ಇರಬೇಕಾಯ್ತು, ಕ್ಷಮೆ ಇರಲಿ.